ನಮಸ್ಕಾರ ಸರ್. ನಮಸ್ತೆ 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 ಸರ್. ಹಾಂ ಸರ್, ಈಗ ಮೊದಲು ನಿಮ್ಮನ್ನು ಮಾತಾಡಿಸ್ಬಿಡ್ತೀವಿ, ಆಮೇಲೆ ನಿಮ್ಮ ವಿಚಾರನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ. ಸೊ ಯಾವ ಥರ ತೊಂದರೆ ನಿಮ್ಮಲ್ಲಿತ್ತು, ಅಂದರೆ ನಿಮ್ಮದು ಸಮಸ್ಯೆ ಏನಿತ್ತು ಸರ್? ಈಗ ನಾವು 8 ವರ್ಷ ಆಯಿತು ಸರ್ ಇದು ಫ್ಯಾಮಿಲಿ ಆಗಿ. 8 ವರ್ಷದಿಂದ ಯಾವತ್ತು ಏನು ತೊಂದರೆನೇ ಆಗ್ತಿರಲಿಲ್ಲ. ಈಗ ಒಂದು 2 ವರ್ಷದಿಂದ ಹೇಳಬಾರ್ದು ಅಷ್ಟು ಕೆಟ್ಟು ಹೆಂಗಾಗೋಗಿತ್ತಂದ್ರೆ ಜನನೇ ಎಷ್ಟು ಸಹಿಸ್ಕೊಳಕ್ಕೆ ಆಗಲ್ಲ ಅನ್ನೋದಕ್ಕೆ ಇದು ಒಂದು ನಾವು ಗುರುಗಳ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದು ಹಿಂಗೂ ಮಾಡ್ತಾರೆ ಜೊತೆಗಿದ್ದರು ಅಂತ. ಸುಮ್ಮನೆ ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ ಸರ್ ಅಂತದ್ದು. ನಾವು ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ವೋ ಅಷ್ಟು ಆಪೋಸಿಟ್ ಆಗ್ಬಿಟ್ಟಿದ್ವಿ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗಳು ಕೊನೆಗೆ ಪೋಲ್ ಸ್ಟೇಷನ್ ಅದು ಮಕ್ಳಿಗೂ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಷ್ಟು ಸಖತ್ತು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಈ ವಿಚಾರದಲ್ಲಿ. ಫ್ಯಾಮಿಲಿ ಅಂತೂ ನಮ್ದೆಲ್ಲ ಡಿಸ್ಪ್ಯಾಚ್ ಆಗೋ ಮೂಮೆಂಟ್ ಇತ್ತು ಅನ್ಸುತ್ ಲಾಸ್ಟ್ ಮೂಮೆಂಟ್ ಸರ್. ಅಂದ್ರೆ ಏನ್ ಡೈವರ್ಸ್ ಆಗೋ ಲೆಕ್ಕಕ್ಕೆ ಹೋಗಿತ್ತ? ಇಲ್ಲ, ಆ ಮಟ್ಟಕ್ಕೆ ಹೋಗಿರ್ಲಿಲ್ಲ. ಮನೇಲಿ ನಮ್ ನಮ್ಮಲ್ಲೇ ಏನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಆ ಮಟ್ಟಕ್ಕೆ ಹೋಗೋದೇನ ಅನ್ಸುತ್ತೆ ಮೋಸ್ಟ್ಲಿ ಇನ್ನೊಂದ್ ಸ್ವಲ್ಪ ದಿನಗಳು ತಿಂಗಳುಗಳು ಬೇಡ, ದಿನಗಳಲ್ಲೇ ಹೋಗ್ಬಿಡೋದು ಅನ್ಸುತ್ತೆ ಅಷ್ಟು. ಮತ್ತೆ ಊರಲ್ಲಿದ್ದ ಜಮೀನು 4 ಎಕರೆ ಜಮೀನು ಹೋಗಿ ತೋಟ ಎಲ್ಲ ಒಣಕೊಂಡು ಹೋಗ್ಬಿಟ್ಟಿತ್ತು. ನಮ್ಗೂ ಕೆಲ್ಸ ಗೌರ್ಮೆಂಟ್ ಕೆಲ್ಸ ನೋಡಿದಾರೆಲ್ಲ ಏನು ಎಲ್ಲರೂ ದುಡಿತಾ ಇದ್ದೀರಾ ಯಾಕೆ ಮನೆ ಬೇರೆ ಡೆಮಲಿಷ್ ಮಾಡ್ಬಿಟ್ಟೆ ನೋಡಣ್ಣ ಈ ಮನೆದೇನೋ ತೊಂದ್ರೆ ಇದೆಯೇನೋ ಅಂತ ಹೇಳಿ ಡೆಮಲಿಷ್ ಮಾಡ್ಬಿಟ್ಟಿವಿ. ಮನೆ ಕಟ್ಟಕ್ ಆಗ್ತಿರ್ಲಿಲ್ಲ ಹಿಂಗೆ. ಮತ್ತೆ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಅಣ್ಣರು ನಮ್ಮ ಅಕ್ಕರು ಯಾರು ಸೇರ್ದಂಗೆ ಆಗ್ಬಿಟ್ಟಿದ್ರು ನಮ್ಮ ಮಿಸ್ಟರ್ಸ್. ಆ ತರ ತುಂಬಾ ತೊಂದ್ರೆ ಅಂದ್ರೆ ಹೇಳ್ಬಾರ್ದು ಆಗೋಗ್ಬಿಟ್ಟಿತ್ತು. ಸೂಸೈಡ್ ಒಂದು ಬಿಟ್ಟಿದ್ದೀನಿ ಅನ್ಸುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿ ಜೀವನ ಮಾಡಿ ಮತ್ತೆ ಯಾವ ಲೆಕ್ಕಕ್ಕೆ ತಲೆ ಯೋಚನೆ ಮಾಡೈತೆ ನೋಡಿ. ಅಲ್ಲ ಅದು ಸರ್, ಅದು ಜೊತೆಗೆ ಇದ್ದರೆ ಅದೇನೋ ಹೇಳ್ತಾರಲ್ಲ ಹಂಗಾಗ್ಬಿಟ್ಟೈತೆ ನಮಗ್ ಗೊತ್ತೇ ಆಗಿಲ್ಲ ಸರ್. ಅದು ಜನ ಕಣ್ಣು ಅದೇನೋ ಕಲ್ಲೇ ಕರಗುತ್ತೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿದ್ವಿ ಸರ್ ಅಂದ್ರೆ ಅವರೇ ಬಿಡಪ್ಪ ಬಹಳ ಚೆನ್ನಾಗಿದೆ ಆಗಿದ್ದಾರೆ ಮದುವೆ ಆಯ್ತು ಕೆಲ್ಸನು ಐತೆ ಹಂಗೆ ಹಿಂಗ ಅನ್ನೋರು ಅವರೇ ನಮಗೆ ಗುಳ್ಳಾಗ್ಬಿಟ್ಟಿದ್ದಾರೆ. ಈಗ ನಾವು ಸ್ವಾಮಿಗಳ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದ ವಿಚಾರ. ಸೊ ಈಗ ಪರಿಹಾರ ಪಡ್ಕೊಂಡಾದ್ಮೇಲೆ ಹೇಗಿದ್ದೀರಾ ಸರ್? ಈಗ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗೈತೆ. ಸೂಪರ್ ಸರ್. ವಾಪಸ್ ನೀವು ಏನ್ ಕಳ್ಕೊಂಡಿದ್ರಲ್ಲ ಆ ಒಂದು ಸಂತೋಷ ವಾಪಸ್ ಬಂದೈತೆ? ಹಾ ಬಂದೈತೆ, ಆ ಸಂತೋಷ ಬಂದೈತೆ. ಇನ್ನ ಕೆಲವು ಕಷ್ಟಗಳು ಹಣಕಾಸು ಅದು ಇದು ಅದು ಎಲ್ಲ ಒಂದ್ ಸ್ವಲ್ಪ ಬಗೆಹರಿಯುತ್ತೆ ನಮ್ಮ ಮಟ್ಟಕ್ಕೆ ಆಗ್ತಾ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ. ಸೊ ಗೌರ್ಮೆಂಟ್ ಜಾಬ್ ನಿಮ್ದು? ಸೊ ಆಲ್ಮೋಸ್ಟ್ ಗೌರ್ಮೆಂಟ್ ಸಂಪಾದನೆ ಅದು ಇದು ಇದ್ದಾಗ ಕುಟುಂಬದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಬ್ಯಾಲೆನ್ಸ್ ಆಗಿ ಜೀವನಗಳು ಮಾಡೋಷ್ಟು ಒಂದು ಶಕ್ತಿ ಇರುತ್ತೆ. ಸೊ ಅಡಚಣೆಗಳು ಆಗಲ್ಲ ಯಾರಿಗೂ, ಅಡಚಣೆಗಳು ಆಗಲ್ಲ. ಜಮೀನಲ್ಲೂ ಸ್ವಲ್ಪ ಫಸಲು ಬರುತ್ತೆ ಅದು ಮತ್ತೆ ಅಪ್ಪದ ಪೆನ್ಷನ್ ನಮ್ದು ನಮ್ ಸ್ಯಾಲರಿ ಎಷ್ಟು ಆರಾಮಾಗಿ ಹೋಗ್ಬೋದು ಸರ್ ಹೇಳಿದ್ರೆ. ಇಷ್ಟೇ ಸಂಬಳ ತಗೊಂತೀರಾ ಯಾಕೆ ಇಷ್ಟೊಂದು ಇದನ್ನ ಮಾಡ್ಕೊಂಡು? ಕೊನೆ ಹೊಲನೇ ಮಾರ್ಬಿಟ್ಟಿ ಸರ್, ಹೊಲ ಮಾರಿದ್ರು ಮನೆ ಕಟ್ಟಕ್ ಆಗ್ಲಿಲ್ಲ ನೋಡೋಣ. ಇದ್ರಾಗ ಒಂದ್ ಸ್ವಲ್ಪನಾದ್ರೂ ಉಳ್ಸ್ಕೊಳನ್ ಅಂತೇಳಿ ಮನೇನು ಡೆಮಲಿಷ್ ಮಾಡಿರ್ತೀವಿ, ಮನೇನು ಕಟ್ಟಕ್ ಆಗ್ಲಿಲ್ಲ. ಈಗ 2 ವರ್ಷ ಆತು ನೋಡ್ದಾರು ಕೇಳ್ದಾರಿಗೆ ನಮ್ಗೆ ಅಲ್ಲಿ ಹೇಳೇ ಸಾಕಾಗೋಗ್ಬಿಟ್ಟಿದ್ವಿ. ನಮ್ದು ಸ್ಟಾರ್ಟ್ ಆಗ್ಬಿಡ್ತು ನಮ್ ಫ್ಯಾಮಿಲಿ. ಅದ್ರಲ್ಲಿ ಮನೇರು ಮಾತು ಕೇಳ್ದಂಗೆ ಆಗ್ಲಾಗ್ಲ ತವ್ರ ಮನೆಗೆ ಹೋಗೋದು, ಮತ್ತೆ ಅವರೆಲ್ಲ ಪೋಲ್ ಸ್ಟೇಷನ್ ಹೋಗೋದು. ನನಗೆ ಯಾಕೆ ನಾವು ಒಂದ್ ಸ್ವಲ್ಪ ದೇವ್ರಂದ್ರೆ ಭಕ್ತಿ, ಆದ್ರೆ ನಮ್ ಮನೇರು ಕೆಲವೊಂದು ವಿಚಾರದಾಗೆ ಮನೆ ದೇವ್ರಪ್ಪ ಮನೆ ದೇವ್ರ ಅಲ್ಲ ಮನೆ ದೇವ್ರ ಇರ್ಬೋದು, ಆದ್ರೆ ನಮ್ಗೆ ಅದು ಓಪನ್ ಆಗಿ ನಮ್ಗೆ ಹೇಳ್ಕೊಡೋರ್ ಆಗ್ಬೇಕಾ ಹಿಂಗ ಹಿಂಗ್ ಹೋಗ್ಬೇಕು ಹಿಂಗ ಹಿಂಗ ಅಂತ. ಆಮೇಲೆ ನನಗೆ ಹೆಂಗ ರಾಘವೇಂದ್ರ ಗುರುಗಳೇ ಮಠದ ಗುರುಗಳೇ ಇವ್ರ ಹೆಸರಲ್ಲಿ ನಮಗೆ ಸಿಕ್ಕದರ್ ಸರ್ ಬಹಳ ಅಂದ್ರೆ ನನಗೆ ಇವ್ರ ಬಗ್ಗೆ ಇನ್ನು ತುಂಬಾ ಹೇಳೋದೈತೆ. ಈಗ ನಿಮ್ಗೆ 5 ನಿಮಿಷದೊಳಗಂದ್ರಿ ಈಗ ಹೇಳ ಹೆಂಗ್ ಸರ್? ಸಾಕು, ಇಷ್ಟು ವಿಚಾರ ಮೇನ್ ಹೈಲೈಟ್ ಹೇಳಿದಿರಾ ರಾಘವೇಂದ್ರ ಅವ್ರ ಬಗ್ಗೆ. ಚಕ್ರದ ಅನುಭವ ಕೇಳಿ. ಸೊ ಒಂದು ಚಕ್ರ ಮಾಡ್ಕೊಟ್ಟಿದ್ರಂತೆ ನಿಮ್ ಮನೆಗೆ, ಅದು ಅನುಭವ ಕೇಳ್ತಾವ್ರೆ ಯಾವ ತರ ಅನುಭವ ಆಯ್ತು ಚಕ್ರ ಮನೆಗೆ ತಗೊಂಡೋದ್ಮೇಲೆ? ಅವೆಲ್ಲ ಗುರುಗಳು ನಮಗೆ ಮಾಡ್ಕೊಟ್ಮೇಲೆ ಅದ್ ಬಂದ್ಮೇಲೆ ಸರ್ 100% ನಮಗೆ ಮನ್ಸಿಗೆ
ಸಮಾಧಾನ ನೆಮ್ಮದಿ ಅನ್ನೋದು ಒಂದ್ ಪದಕ್ಕೆ ಅರ್ಥ ಸಿಕ್ಕಿತ್ತು. ಅವಾಗ ನಮ್ ಮಿಸ್ಸಸ್ ಹೇಳಿದ ಮಾತೆ ಕೇಳ್ತಿರ್ಲಿಲ್ಲ, ನಾನು ಕೇಳ್ತಿರ್ಲಿಲ್ಲ. ನಾನು ಸಿಟ್ಟು ಅಂದ್ರೆ ಸಿಟ್ಟು, ಈಗ ಇಲ್ಲಿ ಕೆಲಸ ಮಾಡಿದ್ರು ಸರಿಯಾಗಿ ನನಗೆ ಸಮಾಧಾನ ಆಗ್ತಿರಿ, ಕೆಲ್ಸದಾಗೂ ಕೆಟ್ಟ ಹೆಸರು ತಾಂತಾ ಇದ್ವಿ, ಮತ್ತೆ ಅಲ್ಲೂ ಮನೆಗೂ ಅಷ್ಟೇ ಸಮಾಧಾನ ಇರ್ತಿರ್ಲಿಲ್ಲ. ಅದು ನಾನು ಆಲ್ಮೋಸ್ಟ್ ಸ್ವಾಮಿಗಳು ಅದನ್ನ ಕೊಡ್ಬೇಕಾದ್ರೆ ಸುಮ್ನೆ ಅಂತೂ ಕೊಡ್ಲಿಲ್ಲ, ಅದನ್ನ ತುಂಬಾ ಏನು ನಿಗಾ ವಹಿಸಿ ಅದು ಅವ್ರ ಮನೆಗೆ ಎಲ್ಲ ಏನು ಅದೆಲ್ಲ ಕಟ್ಟೆಲ್ಲ ಮಾಡಿಸಿ ಅದೆಲ್ಲ ಏನೇನೋ ಮಾಡಿಸಿ ಹಿಂಗೆಲ್ಲ ಆಗಿದೆ ನಿಮ್ ಮನೆ ಒಳಗೆ ಏನೋ ಒಂದು ಇದೆ, ಫಸ್ಟ್ ಇದನ್ನ ತೆಗೆದ್ಕೇಳಿ ಅಂತ ಹೇಳಿದ್ರು. ನಮ್ಗೆ ಗೊತ್ತಿಲ್ಲ ಅದು, ನಮ್ಮ ಅಲ್ಲಿ ನಾವು ನೋಡಿದ್ರೆ ಬೇರೆ ತರ ತಿಳ್ಕೊಂಬಿಟ್ಟಿದ್ವಿ, ಹಿಂಗೆ ನಮ್ಮಲ್ಲೇ ನಮ್ಮನೆಯಲ್ಲೇ ಈಗ ಹಿಂಗ ಆಗ್ಬಿಟ್ಟೈತಲ್ಲ ಅಂತೇಳಿ, ಆಮೇಲೆ ಅದನ್ನ ಬಗೆಹರಿಸ್ಕೊಂಡ್ರಿ ಹಿಂಗ್ ಬಗೆಹರಿಸ್ಕೊಳ್ರಿ ಅಂತ ಹೇಳಿ, ಆಮೇಲೆ ಹಿಂಗೆ ಪೂಜೆ ಅವೆಲ್ಲ ಮಾಡಕ್ ಹೇಳಿದ್ರು, ಎಲ್ಲ ಮಾಡ್ಕೊಂಬಂದ್ವಿ. ಆಮೇಲೆ ಚಕ್ರ ತಂದು ಕೊಟ್ಮೇಲಂತೂ ನಾವ್ ಬಹಳ ಚೆನ್ನಾಗ್ ಆಗ್ಬಿಟ್ಟಿದೀವಿ ಅಂದ್ರೆ ಬಹಳ ಚೆನ್ನಾಗ್ ಆಗ್ಬಿಟ್ಟಿದೀವಿ ಸರ್. ತುಂಬಾ ಒಳ್ಳೇದಾಯ್ತು, ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವ ಶೇರ್ ಮಾಡಿದ್ದೀರಾ. ಸೊ ರಾಘವೇಂದ್ರ ಅವರ ಹತ್ರ ಹೋದಾದ್ಮೇಲೆ ನಿಮ್ದು ಜೀವನ ಬದಲಾಗಿರೋದನ್ನು ನೀವು ಓಪನ್ ಆಗಿ ನಿಮ್ಮ ಅನುಭವ ಶೇರ್ ಮಾಡಿರೋದು ಇನ್ನೊಂದಷ್ಟು ಜನಕ್ಕೆ ಇದು ಸೊ ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ. ಸೊ ನಮಸ್ಕಾರ ಸರ್. ಹೇಳಿ ರಾಘವೇಂದ್ರ ಅವರು ಇವ್ರ ಬಗ್ಗೆ. ಈಗ ನಾವು ಕೆಲವು ಏನು ಹೇಳ್ತೀವಿ ಅಂದರೆ ಕೆಲವರು ಮೂಢನಂಬಿಕೆ ಅಂತೆಲ್ಲ ಕೆಲವರು ಹೇಳ್ತಾರಲ್ಲ, ಈಗಲೂ ಹೇಳ್ತಾರೆ ಅಂದರೆ ಈಗ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದ ಏನು ಈಗ ಅವರು ಹೇಳ್ತಾವೆ ಇನ್ನೂ ಹೇಳ್ಬೇಕಂತ ಅವ್ರ ಅನುಭವ ಇಷ್ಟ ಆಯಿತು ಇನ್ನೂ ಹೇಳೋದೈತಿ ಅಂತಂದ್ರು. ಹೌದು ಅಂದರೆ ಅವ್ರಿಗೆ ನಾವು ಯಾವ ರೀತಿ ನೋಡಿ ಅವ್ರದ್ದೇನು ಸಮಸ್ಯೆ ಎಷ್ಟು ಟೈಮ್ ಕೊಟ್ಟು ಆ ರೀತಿ ಅಷ್ಟು ಸಮಸ್ಯೆ ಬಗೆಹರಿಸಿದೀವಿ ಅಂತಂದರೆ ಇದು ಸುಮ್ಮನೆ ನಾವು ಕೂತ್ಕೊಂಡು ಅವ್ರು ಹೇಳ್ದಂಗೆ ನಾವು ಹೇಳ್ದಂಗೆ ಬಾಯಿ ಮಾತಲ್ಲಿ ಹೇಳೋಂಥ ವಿಚಾರಗಳಲ್ಲ ಇವೆಲ್ಲನೂ. ಯಾಕೆಂತಂದರೆ ಅವರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಅವರು ಗೌರ್ಮೆಂಟ್ ಎಂಪ್ಲಾಯಿ ಇಂಥವೆಲ್ಲ ಆಲ್ಮೋಸ್ಟ್ ನಮ್ಮಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಚೆನ್ನಾಗಿರ್ತಾರೆ ಅವ್ರಿಗೆ ಸಂಪಾದನೆ ಒಡೆತ ಬಿದ್ದರೆ ಅಂದರೆ ಈಗ ನಾವು ಕೆಲವು ಯುವತಿ ಎಪಿಸೋಡಲ್ಲಿ ಮಾತಾಡ್ತಾನೆ ಇದ್ವಿ ಇದ್ರ ಬಗ್ಗೆ, ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಹೇಳ್ತೀವಿ ಕೆಲವು ಮಾಯಾಶಕ್ತಿ ಅಂತ ಏನು ಹೇಳ್ತೀವಲ್ಲ. ಹೌದು, ಈ ಶಕ್ತಿ ಅಂದರೆ ಕೆಲವು ವಾಮಾಚಾರಗಳು, ಕೆಲವು ಪ್ರಯೋಗಗಳು, ಆಮೇಲೆ ಇಲ್ಲಿ ಈ ವಾಮಾಚಾರಗಳು ಪ್ರಯೋಗಗಳಲ್ಲಿ ನಾವು ತಗೊಂಡಾಗ ಕೆಲವು ನೀಟಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಬೇರೆ ಯಾರಿಗೂ ನಿಮಗೂ ನಮಗೂ ಏನಿಲ್ಲ. ಹೌದು, ಅಕ್ಕಪಕ್ಕದಲ್ಲಿ ಇರ್ತಾರೆ, ದಾಯಾದಿಗಳಂತೀವಿ, ಇಲ್ಲೇನೆ ಬರೋದಿಲ್ಲಿ ಇವ್ರಿಗೂ ಆಗಿದ್ದು ಇದೇನೆ ಇಲ್ಲಿ ಬೇರೆ ಯಾರೂ ಅಲ್ಲ, ಅವ್ರಿಗೆ ಹೇಳ್ತೀವಲ್ಲ ದಾಯಾದಿಗಳು ಅಂತೇಳಿ ಅದೇ ರೀತಿ ಇವ್ರು ಚೆನ್ನಾಗಾಗ್ಬಿಡ್ತಾರೆ ಮುಂದಕ್ಕೆ ಬರ್ತಾರೆ ಅಂತೇಳಿ ಇವರೊಂದು ಕಡೆ ಇದ್ದಾಗ ಅವರೊಂದು ಕಡೆ ಇದ್ದಾಗ ಅವರು ನಮಗಿಂತ ಏನೋ ತಗೊಂಬಿಟ್ಟಿದ್ದಾರೆ, ಅವ್ರು ನಮಗಿಂತ ಮುಂದೆ ಇದ್ದಾರೆ. ಈಗ ಮಕ್ಕಳಾದ್ರೂ ಸಮಸ್ಯೆ ಸರ್, ಇಲ್ಲಿ ಗಂಡು ಮಕ್ಕಳಾದ್ರೂ ಸಮಸ್ಯೆ, ಹೆಣ್ಣು ಮಕ್ಕಳಾದ್ರೂ ಸಮಸ್ಯೆ, ಮಕ್ಕಳಾಗೋದೇ ಇಲ್ಲಿ ಜನಕ್ಕೆ ಇಷ್ಟ ಆಗಲ್ಲ ಅನ್ಸ್ತೈತಿ ಇಲ್ಲಿ. ಹೌದು, ಇಲ್ಲಿ ಇವ್ರದ್ದು ಅದೇ ಆಗಿದ್ದು, ಇವಾಗ ಅಷ್ಟು ಚೆನ್ನಾಗಿದ್ದಿದ್ದು ಫ್ಯಾಮಿಲಿ ಇವ್ರ ಗಂಡು ಮಕ್ಕಳು ಆಗ್ಬಿಡ್ತು ಅಂತೇಳಿ ಅವ್ರಿಗೆ ಅಷ್ಟು ಹೊಟ್ಟೆ ಉರಿ ಬಂದು ಇವ್ರಿಗೆ ಏನೇ ಮಾಡಿ ತುಳಿಬೇಕು ಅಂತೇಳಿ ಗಂಡ ಫಸ್ಟ್ ಯಾವ ರೀತಿ ಅಂದರೆ ಗಂಡ ಹೆಂಡತಿಗೆ ಜಗಳ ತಂದಿಟ್ಟಿದ್ದು, ಗಂಡ ಹೆಂಡತಿಗೆ ಜಗಳ ತಂದಿಟ್ಟು ತೋಟದಲ್ಲಿ ಬೆಳೆಗಳು ನಷ್ಟಗಳು ಆಗದಿದ್ದಂಗೆ, ಯಾವ್ರಿ ಬಂದ್ರೂ ದುಡ್ಡು ಕಾಸು ಉಳಿದಿದ್ದಂಗೆ, ಮನೆ ಒಳಗಡೆ ಲಕ್ಷ್ಮಿ ಆಹ್ವಾನ ಆಗಲ್ಲ. ಯಾಕಂದ್ರೆ ಇವಾಗ ಮನುಷ್ಯನು ಬದುಕಿರೋದು ಜೀವನ ಮಾಡಬೇಕಂದ್ರೆ ದುಡ್ಡು ಅವಶ್ಯಕತೆ ಐತೆ, ದುಡ್ಡು ಬೇಕು ಬೇಕು ಅಂತೇಳಿ ಎಲ್ಲರೂ ಶ್ರಮ ಪಡ್ತಾರೆ, ಶ್ರಮ ಪಡೋದೇ ದುಡ್ಡುಗೋಸ್ಕರ. ಅಷ್ಟು ಶ್ರಮ ಪಟ್ಟು ಇವರು ಅವ್ರು ಹೇಳ್ದಂಗೆ ಅವ್ರ ತಂದೆದು ಪೆನ್ಷನ್ ಬರ್ತದೆ, ಇವ್ರದ್ದು ಗೌರ್ಮೆಂಟ್ ಎಂಪ್ಲಾಯಿ, ಅದು ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಇವರು, ಒಳ್ಳೆ ಇದು ಬಂದಾಗ ಆದರೂ ದುಡ್ಡು ನಿಲ್ತಾ ಇಲ್ಲ, ಮನೆ ಒಳಗಡೆ ನೆಮ್ಮದಿ ಇಲ್ಲ, ಮತ್ತು ಈಗ ಅವ್ರಿಗೆ ಅನ್ಯೋನ್ಯತೆ ಇಲ್ಲ, ಅಲ್ಲಿ ತಂದೆ ತಾಯಿಗೂ ನೆಮ್ಮದಿಲ್ಲ, ಇವ್ರಿಗೂ ನೆಮ್ಮದಿಲ್ಲ, ಇಲ್ಲ ಕಷ್ಟಗಳು ನಷ್ಟಗಳು, ಮತ್ತು ಜೀವನನೇ ಇವಾಗ ಸ್ಕ್ರಾಪ್ ಆಗೋ ಮೂಮೆಂಟ್ಗೆ ಬಂದೈತೆ ಹೇಳಿದ್ರು ಸ್ವಲ್ಪ ಅಲ್ಲ ಡ್ಯಾಮೇಜ್ ಆಗ್ತಾ. ಅಂದರೆ ಅದು ಯಾವ ರೀತಿ ಶಕ್ತಿ ಯಾವ ರೀತಿ ವಾಮಾಚಾರ ಮಾಡಿದ್ದಾರೆ ಇದನ್ನ ಗಮನಿಸ್ಕೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿ ಇವಾಗ ಇವ್ರಿಗೆ ಅಭಿವೃದ್ಧಿ ಮಾಡಿ ಆಮೇಲೆ ದೈವಶಕ್ತಿ ಅನ್ನೋದನ್ನ ಒಳಗಡೆ ತಗೊಂಡು ಆಮೇಲೆ ಅವ್ರ ಹೆಂಡತಿಯವರು ಫೋನ್ ಮಾಡಿದ್ರು, ನೀವು ನಂಬ್ತಿರೋ ಬಿಡ್ತಿರೋ ಸಾರ್ಮೇ ಅವ್ರು ಅದೇ ಇನ್ನೂ ಹೇಳ್ಬೇಕು ಅಂತಿದ್ರು, ಇದು ಬಿಟ್ಟರೆ ಅವ್ರು ಇನ್ನೂ ಗಂಟೆ ಹೇಳೋರವರು ಅಷ್ಟು ಅನುಭವ ಆಗೈತೆ. ಅದು ಮಾಡಿಕೊಟ್ಮೇಲೆ ಅವ್ರಿಗೆ ಅಷ್ಟು ರೀತಿ ಅಂದರೆ ದೈವ ಏನನ್ನೋದೂ ಸಾಕ್ಷಾತ್ ಅವ್ರಿಗೆ ಅವರು ಅಂದರೆ ದೈವನೇ ಬಂದು ನೋಡೋಕ್ಕಾಗಲ್ಲ, ದೈವ ಬದಲು ಒಂದು ಮಾನವ ರೂಪದಾಗ ಒಂದು ಹಸು ರೂಪದಾಗ ಇಲ್ಲ ಯಾವುದೋ ಒಂದು ಇದ್ರ ರೂಪದಲ್ಲಿ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ. ಅವ್ರದ್ದು ಮೇಲೆ ಅಂತ ಇರೋದು ಅವ್ರ ಮನೆ, ಈಗ ಅವರು ಏನು ನಾವು ರೆಡಿ ಆದಮೇಲೆ ಹಸುಗಳು ಗೋಮಾತೆ ಅವ್ರ ಮನೆಯಲ್ಲಿ ಬಂದು ಬಂದು ಮಲಗ್ತಾವಂತೀಗ ಅವ್ರ ಮನೆ ಅವ್ರ ತಾಯಿ ಅವರು ಅವ್ರ ಮಿಸ್ಸಸ್ ಅವ್ರು ನಮಗೆ ಮಾತಾಡಿದ್ರು, ಆಕೆ ಅವರು ಅಕ್ಕ ಅವರು ಈ ಥರ ಹೇಳಿದ್ರು, ಗುರುಗಳೇ ನೀವು ನಮಗೆ ಮಾಡಿಕೊಟ್ಮೇಲೆ ನಾವು ಬಾಳೆಹಣ್ಣು ಇಲ್ಲ ಏನೇನು ಇಡಬೇಕು ಅಂದರೆ ಹುಡ್ಕೊಂಡು ಹೋಗಿವಿ ಅಲ್ಲಿ ಅವ್ರದ್ದು ಚಿತ್ರದುರ್ಗ ಇವ್ರದ್ದು,
ಹುಡ್ಕೊಂಡು ಹೋಗವಿ. ಈಗ ನಮ್ಮ ಮೆಟ್ಲು ಸ್ಟೇರ್ಕೇಸ್ ಇದೆಲ್ಲ ಅಲ್ಲಿ ಹತ್ತೋದಕ್ಕೆ ಬಿಡಲ್ಲ, ಎಲ್ಲ ಅಲ್ಲಲ್ಲೇ ಮಲಗಿಬಿಟ್ಟಿರ್ತವೆ. ಅಂದರೆ ನೀವು ಮಾಡಿಕೊಟ್ಟಿದ್ದು ಪವರು, ಆ ಶಕ್ತಿ ನಮ್ಗೆ ನಿಜವಾಗೂ ಕಾಣಿಸ್ತಾ ಐತೆ, ನಮ್ಗೆ ಎಲ್ಲ ಒಳ್ಳೇದಾಗೈತೆ, ಚೆನ್ನಾಗಿದ್ದೀವಿ. ಅದು ನಾವು ನಾನು ಮಾತಾಡೋದಕ್ಕಿಂತ ನಮ್ಮ ಮನೆಯವ್ರು ಮಾತಾಡಬೇಕು ಅಂತೇಳಿ ಅವ್ರ ರಿಕ್ವೆಸ್ಟ್ ಮೇಲೆ ಈಗ ಅವ್ರು ಮನೆಯವ್ರು ಯಾಕಂದರೆ ಅವರು ಲೇಡೀಸ್ ಮಾತಾಡಿದ್ರೆ ಗಂಟು ಕೊಟ್ಟರು ಟೈಮ್ಸ್ ಅಲ್ಲ ಅವರು ಅಂದ್ಬಿಟ್ಟು ಅವರು ನಾನು ಸಿಂಪಲ್ಲಾಗಿ ಮಾತಾಡಬೇಕು ಅಂತೇಳಿ ಅವ್ರು ಸಿಂಪಲ್ಲಾಗೇನೋ ಮಾತಾಡಿದ್ದಾರೆ. ಅವ್ರು ಹೇಳಿದ್ರೆ ಇನ್ನೂ ಬಿಟ್ಟರೆ ಮಾತಾಡ್ತಾನೆ ಇರೋರು. ಆದರೆ ಅಂದರೆ ಅವ್ರದ್ದು ಒಂದು ಒಳ್ಳೆಯದಾದ ಮೇಲೆ ಅದ್ರ ಶ್ರಮ ಅದರದ್ದು ಕಷ್ಟ ನಾವು ಪಟ್ಟು ಅಲ್ಲಿ ಇದಾದ ಮೇಲೆ ಒಳ್ಳೆಯದಾದ ಮೇಲೆ ಅವ್ರಿಗೆ ಏನು ಫೀಲಿಂಗು ಅವ್ರು ಹಂಚ್ಕೊಬೇಕು ಅನ್ನೋದು ಒಂದು ಐತೆ ಅಲ್ಲ, ಅದಕ್ಕೊಂದು ಇದು ನಾವು ಗೌರವ ಅಷ್ಟೇ. ಸೊ ವೀಕ್ಷೀರ ಇದೊಂದು ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ಒಬ್ಬರದ್ದು ವಿಚಾರ. ಸೊ ಅವರು ಗೌರ್ಮೆಂಟ್ ಎಂಪ್ಲಾಯಿ, ಮನೆ ಕಡೆನೂ ಜಮೀನುಗಳಲ್ಲಿ ಎಲ್ಲ ಕಡೆಯಿಂದ ಸಂಪಾದನೆಗಳು ಬಂದರೂ ಒಂದು ಇರೋ ಮನೆಯನ್ನು ಡೆಮಾಲಿಶ್ ಮಾಡಿ ಒಂದು ಮನೆ ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅವರು ಮಿಸ್ಸಸ್ ಕೂಡ ಅವ್ರಿಗೆ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಸೊ ಬೇರೆ ಬೇರೆ ಆಗೋ ಒಂದು ಲಕ್ಷಣಗಳು ಕಾಣಿಸಿತ್ತು ಅಂತ ಹೇಳಿದ್ರು. ಸೊ ಈ ಒಂದು ವಿಚಾರಗಳು ಇಲ್ಲಿ ಏನೋ ಒಂದು ಸಮಸ್ಯೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ತಗ್ಲಾಕೊಂತಾನೆ. ಸೊ ದುಡ್ಡು ಕಾಸು ಕೂಡ ಇದ್ರೂ ಕೆಲವೊಂದು ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆ ಥರದ್ದೊಂದು ಇಕ್ಕಟ್ಟಿನ ಪರಿಸ್ಥಿತಿ ಅವ್ರದ್ದಿತ್ತು. ಸೊ ಇವತ್ತು ಅವರು ಸರಿ ಹೋಗವ್ರೆ, ಅವ್ರು ಇವತ್ತು ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ರು. ಇನ್ನೂ ಬಿಟ್ಟರೆ ಮಾತಾಡ್ತೀನಿ ನಾನು ಅವರು. ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ನೆಕ್ಸ್ಟ್ ಇನ್ನೂ ಈ ಥರದ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳು ಹೆಲ್ಪ್ ಆಗಬೇಕು. ಈ ಥರದ ತೊಂದರೆ ಇರೋರು ಸೊ ರಾಘವೇಂದ್ರ ಅವ್ರ ಕಡೆಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಳೋ ಒಂದು ಶಕ್ತಿ ಅವರಲ್ಲಿದೆ. ಸೊ ಆ ಮಾಡಿರೋ ಅನುಭವವನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ. ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿರೋದ್ರಿಂದ ನೀವು ಬಳಸ್ಕೊಳ್ಳೋರು ಅದನ್ನು ಬಳಸ್ಕೊಳ್ಳಿ ಅಂತ. ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.